ಈಗ ಪರ್ಟಿಕ್ಯುಲರ್ ಆಗಿ ಅಂದ್ರೆ ಈ ಸಂದರ್ಭಕ್ಕೆ ರಿಲೀಸ್ ಮಾಡಿರ್ತಕ್ಕಂಥದ್ರ ಜೊತೆಗೆ ಈಗ ಉಮಾಪತಿ ಸರ್ ಸಪೋರ್ಟ್ ಇಂದ ಆಯ್ತಾ ಅನ್ನುವಂಥ ಪ್ರಶ್ನೆ ಇರುವಂತ ಯಾಕಂತಂದ್ರೆ ಜೊತೆಗೆ ನೀವು ಕೆಲವು ನಿರ್ಮಾಪಕರ ಫೋಟೋಗಳನ್ನ ಹಾಕಿದೀರ ಅದರಲ್ಲಿರುವಂತ ಕೆಲವು ನಿರ್ಮಾಪಕರು ಈಗ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ನಮ್ಮ ಫೋಟೋ ಬೇಕಿರ್ಲಿಲ್ಲ ಅನ್ನುವಂಥ ರೀತಿಯಲ್ಲಿ ಯಾಕಂದ್ರೆ ಅವ್ರ ದರ್ಶನ ಅವ್ರಿಗೂ ಆಪ್ತರಾಗಿರ್ತಕ್ಕಂಥದ್ರ ಬೆನ್ನಲ್ಲೇ ನಿನ್ನೆ ನಮಗೂ ಕೂಡ ಕೆಲವರು ಕರೆ ಮಾಡಿ ಕೇಳಿದ್ರು ಸೊ ಈ ಸಂದರ್ಭನ ಹೇಗೆ ರಿಸೀವ್ ಮಾಡ್ತಾ ಇದ್ದೀರಿ ಸರ್ ಈಗ ನಿರ್ಮಾಪಕರಂದರೆ ಎಲ್ಲ ನಿರ್ಮಾಪಕರ ಬಗ್ಗೆನೇ ಸಾಂಗ್ ಪರ್ಟಿಕ್ಯುಲರ್ ಆಗಿ ಮಾಡಿದಾಗ ನಾವೆಲ್ಲ ಎಲ್ಲ ನಿರ್ಮಾಪಕರ ನಿರ್ಮಾಪಕರು ನಾವು ತೋರಿಸ್ಬೇಕಾಗಿತ್ತು ಸೊ ಆ ಉದ್ದೇಶ ಇಟ್ಕೊಂಡು ಫೋಟೋಗಳು ಹಾಕಿದೀವಿ ಸರ್ ಈಗ ಅದರಲ್ಲಿ ಎಲ್ಲ ಎಲ್ಲ ನಿರ್ಮಾಪಕರು ಇದ್ದಾರೆ ನಮ್ಮ ಅಪಾರ ಕೊಡುಗೆ ಕೊಟ್ಟಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅವರೆಲ್ಲ ಫೋಟೋ ಹಾಕಿದ್ರೆ ಸೊ ಈ ಲಿರಿಕ್ಗೆ ಮ್ಯಾಚ್ ಆಗುತ್ತೆ ಅಂತೇಳಿ ನಾವು ಆ ಫೋಟೋಗಳು ಯೂಸ್ ಮಾಡಿದ್ದೀವಿ ವಿನಃ ಯಾವುದೇ ಒಬ್ಬ ವ್ಯಕ್ತಿಗೆ ನಾವು ಅದು ಧಕ್ಕೆ ತರೋಂಥ ಕೆಲಸ ಮಾಡೋಕ್ಕೆ ನಾವು ಈ ಫೋಟೋಗಳು ಯೂಸ್ ಮಾಡಿಲ್ಲ ಸರ್ ಈಗ ನಿನ್ನೆ ಈ ಹಾಡು ರಿಲೀಸ್ ಆದ ನಂತರ ಸಹಜವಾಗಿ ಈ ಸಂದರ್ಭಕ್ಕೆ ಅನ್ನೋಂಥದ್ದು ಒಂದು ಚರ್ಚೆಗೆ ಕಾರಣ ಆಗಿದೆ ಯಾರ್ಯಾರ ನಿರ್ಮಾಪಕರು ನಿಮಗೆ ಕರೆ ಮಾಡಿದರು ಏನೆಲ್ಲ ಕೇಳಿದರು ಸೊ ಈಗ ಆ ಸಂದರ್ಭನ ಹೆಂಗೆ ರಿಸೀವ್ ಮಾಡ್ಕೊಳ್ತಾ ಇದ್ರಿ ಯಾರ್ಯಾರು ಆಕ್ಷೇಪ ವ್ಯಕ್ತಪಡಿಸಿದ್ರಾ ಹೇಗೆ ಅಂತ ಇಲ್ಲ ಖಂಡಿತ ಸರ್ ಒಂದು ಎರಡು ಮೂರು ಕರೆ ಬಂತು ಸರ್ ನಾನು ಇದರ ಸಾಂಗಲ್ಲಿ ನೀವು ಸ್ಫೂರ್ತಿ ಸಾಂಗ್ ಕೇಳಿ ಆ ಸಾಂಗಲ್ಲಿ ಯಾವುದಾದ್ರೂ ಒಂದು ನೆಗೆಟಿವ್ ಥಾಟ್ ಲೈನ್ ಇದ್ರೆ ನೀವು ಹೇಳಿ ಸರ್ ಯಾಕೆಂದರೆ ಇವಾಗ ನೋಡಿ ಸರ್ ಇನ್ನು ಒಬ್ರು ಕಾನ್ಸೆಪ್ಟ್ ಕೊಡ್ತಾರೆ ಸರ್ ಆ ಕಾನ್ಸೆಪ್ಟಿಗೆ ನಾನು ಬರೀಲೇಬೇಕು ಸೊ ಆ ಬರೆದಾಗ ಏನಾಗುತ್ತೆ ಆ ಲೈನು ಅವ್ರಿಗೆ ಆ ವ್ಯಕ್ತಿತ್ವಕ್ಕೂ ವಹಿಸುತ್ತೆ ಅನ್ನೋದು ತಪ್ಪು ಸರ್ ಅದು ತಪ್ಪು ಇವಾಗ ಅವತ್ತು ಸಿನಿಮಾ ಮಾಡ್ತೀವಿ ಸರ್ ನೀವೊಂದು ಕಾನ್ಸೆಪ್ಟ್ ಕೊಡ್ತೀರ ಡೈರೆಕ್ಟ್ರಾಗಿ ನೀವು ನನಗೊಂದು ಕಾನ್ಸೆಪ್ಟ್ ಕೊಡ್ತೀರಾ ಸರ್ ಸಿಚುವೇಶನ್ ಇದಿದೆ ಈ ಸಾಂಗ್ ಮಾಡಿ ಅಂತೇಳಿ ಸೊ ಅವಾಗ ಅವರು ಚೇತನ್ ಮಹಾದೇವಯ್ಯ ನಿರ್ಮಾಪಕರ ಬಗ್ಗೆ ಒಂದು ಸಾಂಗ್ ಮಾಡಿರಿ ಯಾರೂ ಮಾಡಿಲ್ಲ ಅಂದರು ಸೊ ಆ ಟೈಮಲ್ಲಿ ಮಾಡಿರ್ತಕ್ಕಂಥ ಸಾಂಗು ಈಗ ರಿಲೀಸ್ ಆಗಿದೆ ಸೊ ಯಾವುದೇ ರೀತಿ ವ್ಯಕ್ತಿಗೆ ವ್ಯಕ್ತಿತ್ವಕ್ಕೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಸರ್ ಒಬ್ಬ ವ್ಯಕ್ತಿಗೆ ಧಕ್ಕೆ ಬರೋಂಥದಾಗಲಿ ಒಬ್ಬ ವ್ಯಕ್ತಿತ್ವಕ್ಕೆ ಕಳಂಕ ಬರೋಂಥದ್ದಾಗಲಿ ಈ ಸಾಂಗಲ್ಲಿ ಇಲ್ಲ ಸರ್ ಇದು ಓನ್ಲಿ ಅನ್ನದಾತರು ಅಂದರೆ ನಿರ್ಮಾಪಕರಿಗೋಸ್ಕರ ಮಾಡಿರ್ತಕ್ಕಂಥ ಸಾಂಗು ಈ ಹಿಂದೆ ನೀವು ನೋಡಿ ಕಾಟೇರಾ ಸಿನಿಮಾ ಅಂತ ಬಂತು ಆಮೇಲೆ ಕ್ರಾಂತಿಗೆ ಪ್ರತಿಯೊಂದು ಡಿ ಬಾಸ್ ಸಿನಿಮಾಗೆ ನಾನು ಮಿನಿಮಮ್ ಎರಡೆರಡು ಸಾಂಗ್ ಪ್ರಮೋಷನ್ ಸಾಂಗ್ ಮಾಡ್ತಾ ಇರ್ತೀನಿ ಸರ್ ಆಗಲಿ ಬಿಡಲಿ ಅದು ನಾನು ಯಾಕೆಂದರೆ ನಾನು ಹೃದಯಪೂರ್ವಕವಾಗಿ ಮಾಡೋಂಥ ಸಾಂಗು ಸರ್ ಕ್ರಾಂತಿ ಶುರುವಾಗಿದೆ ಸಾಂಗ್ ಮಾಡಿದ್ದು ನಾನು ಆ ಟೈಮಲ್ಲಿ ಕ್ರಾಂತಿ ಶುರುವಾಗಿದೆ ನೀವು ಸಾಂಗ್ ತುಂಬ ಆಯಿತು ಪ್ರಮೋಷನ್ಗೆಲ್ಲ ಅದೇ ಸಾಂಗ್ ನಾವು ಇದು ಮಾಡಿದ್ವಿ ಈಗಲೂ ಕಾಟೇರಾಗೆ ಎರಡು ಸಾಂಗ್ ಮಾಡಿದೆ ಮಾರವನ ಭಕ್ತ ಕಾಟೇರ ಅಂತೇಳಿ ಆಮೇಲೆ ಪಂಚ ಎತ್ತಿ ಕಟ್ಟಿ ಅಂಥೇಳಿ ಒಂದೆರಡು ಸಾಂಗ್ ಅದು ಎಲ್ಲ ಸಾಂಗು ಟೂ ಟು ಮಿಲಿಯನ್ ಓಡಿದೆ ಸರ್ ಹಾಗಾಗಿ ಇಲ್ಲಿ ನಾವು ಕಲಾವಿದರು ಎಲ್ಲರೂ ಒಂದೇ ಸರ್ ಎಲ್ಲರೂ ಒಂದಾಗಿ ಒಟ್ಟಿಗೆ ತೂಗಿಸ್ಕೊಂಡು ಹೋಗೋಣ ಅನ್ನೋದು ನನ್ನ ಉದ್ದೇಶ ಸರ್